ಉದಾಹರಣೆಗಳಿಗೆ ಪಿಡಿಗ್ರಿನ ತೋರಿಸಿದೆ. ಒಂದು, ಫಾರ್ ಎ ಡಿಫೆಕ್ಟಿವ್ ಟ್ರೈಟ್ ಇನ್ ದಿ ರಿಸೆಸಿವ್ ಜೀನ್. ಎರಡನೇದು, ಫಾರ್ ಎ ಡಿಫೆಕ್ಟಿವ್ ಟ್ರೈಟ್ ಇನ್ ದಿ ಆಟೋಸೋಮಲ್ ಡಾಮಿನೆಂಟ್ ಜೀನ್. ಮೂರನೇದು, ಆಟೋಸೋಮಲ್ ರಿಸೆಸಿವ್ ಜೀನ್. ಮೊದಲನೇ ಉದಾಹರಣೆ ತಗೊಳ್ಳಿ. ಫಸ್ಟ್ ಜನರೇಷನ್ ಇನ್ವಾಲ್ವಿಂಗ್ ಟೂ ಫ್ಯಾಮಿಲೀಸ್, ಎರಡು ಕುಟುಂಬಗಳ ನಡುವಿನ ಸಂಬಂಧವನ್ನು ರೂಪಿಸಿ ತೋರಿಸ್ತಾ ಇರುವಂಥ ಪಿಡಿಗ್ರಿ ಇದು. ಗಂಡು ಹೆಣ್ಣು, ಗಂಡು ಹೆಣ್ಣು. ಆದರೆ ಇಲ್ಲಿ ಮೊದಲನೇ ಫ್ಯಾಮಿಲಿನಲ್ಲಿ ಗಂಡು ಯಾವುದೋ ಒಂದು ಆನುವಂಶೀಯ ರೋಗದಿಂದ ಪೀಡಿತನಾಗಿದ್ದಾನೆ. ಅವನಿಗೆ ಎರಡು ಮಕ್ಕಳು, ಸೆಕೆಂಡ್ ಜನರೇಷನ್, ಒಂದು ಹೆಣ್ಣು ಒಂದು ಗಂಡು. ಈ ಕುಟುಂಬದಲ್ಲಿ ಗಂಡು ಮತ್ತು ಹೆಣ್ಣು ಇಬ್ಬರೂ ಕೂಡ ಅನ್ಎಫೆಕ್ಟೆಡ್, ಆನುವಂಶೀಯ ರೋಗ ಇಲ್ಲ. ಅವರಿಗೆ ಮೂರು ಮಕ್ಕಳು, ಅದರಲ್ಲಿ ಒಂದು ಜೊತೆ ಅವಳಿಗಳು, ಅಸಮರೂಪಿ ಅವಳಿಗಳು, ಇನ್ನೊಂದು ಹೆಣ್ಣು. ಇಲ್ಲಿ ಈ ಪುರುಷನಲ್ಲಿ ಆ ಒಂದು ಆನುವಂಶೀಯ ರೋಗ ಕಾಣಿಸ್ಕೊಂಡಿದೆ, ಅವನ ಮಕ್ಕಳಲ್ಲಿ ಕಾಣಿಸ್ಕೊಂಡಿಲ್ಲ. ಅವನಲ್ಲಿ ಆ ರೋಗ ಕಾಣಿಸ್ಕೊಂಡಿದೆ ಅಂತಂದರೆ ಅದಕ್ಕೆ ಕಾರಣ ರಿಸೆಸಿವ್ ಜೀನ್, ಅದನ್ನು ಸ್ಮಾಲ್ ಎ ಅಂತ ಸಾಂಕೇತಿಕವಾಗಿ ನಿರೂಪಿಸೋಣ. ಸೊ ಅವನ ಜೀನೋ ಟೈಪ್ ಸ್ಮಾಲ್ ಎ ಸ್ಮಾಲ್ ಎ ಆಗಿರಲೇಬೇಕು. ಆಕೆಯ ಜೀನೋ ಟೈಪ್ ಹೆಟ್ರೋಝೈಗಸ್ ಆಗಿರ್ಬೋದು, ಕ್ಯಾಪಿಟಲ್ ಎ ಸ್ಮಾಲ್ ಎ, ಅಥವಾ ಹೋಮೋಝೈಗಸ್ ಆಗಿರ್ಬೋದು, ಕ್ಯಾಪಿಟಲ್ ಎ ಕ್ಯಾಪಿಟಲ್ ಎ. ನಿರ್ದಿಷ್ಟವಾಗಿ ಹೇಳೋದಕ್ಕಾಗಲ್ಲ ಈ ಸಂದರ್ಭದಲ್ಲಿ, ಯಾಕೆಂದರೆ ಜೀನೋ ಟೈಪನ್ನು ಇದರಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಪೇರೆಂಟ್ಸ್ ನೋಡಿ, ಇಲ್ಲಿ ಒಂದು ಹೆಣ್ಣು ಮಗು ಆ ಡಿಫೆಕ್ಟಿವ್ ರೋಗವನ್ನು ಹೊಂದಿರೋದರಿಂದ ಇವರಿಂದ ಬಂದಿರಬೇಕು. ಬಂದಿರಬೇಕಾದ್ರೆ ಇವರಿಬ್ಬರೂ ಕೂಡ ಹೆಟ್ರೋಝೈಗಸ್ ಆಗಿರಲೇಬೇಕು. ಹೀಗೆ ನಾವು ಫಿನೋಟೈಪ್ನ ನೋಡಿ ಜೀನೋಟೈಪ್ನ ಅಸ್ಯೂಮ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಈ ಅವಳಿ ಶಿಶುಗಳಲ್ಲಿ ಹೆಣ್ಣು ಈ ಗಂಡನ್ನು, ಈ ಕುಟುಂಬದ ಗಂಡನ್ನು ಮದುವೆ ಆಗ್ತಾನೆ ಅಂತ ಅಂದ್ಕೊಂಡ್ರೆ ಅವರಿಗೆ ಹುಟ್ಟುವ ಗಂಡು ಮಗು ಅಫೆಕ್ಟೆಡ್. ಸೊ ಈ ಗಂಡು ಮಗುವಿನಲ್ಲಿ ಆ ಒಂದು ಆನುವಂಶೀಯ ರೋಗ ಕಾಣಿಸ್ಕೊಂಡಿದೆ ಅಂದರೆ ಇವನು ಹೆಟ್ರೋಝೈಗಸ್ ಆಗಿರಬೇಕು, ಈಕೆಯೂ ಹೆಟ್ರೋಝೈಗಸ್ ಆಗಿರಬೇಕು. ಸೊ ಕ್ಯಾಪಿಟಲ್ ಎ ಸ್ಮಾಲ್ ಎ, ಕ್ಯಾಪಿಟಲ್ ಎ ಸ್ಮಾಲ್ ಎ. ಹೀಗೆ ಪಿಡಿಗ್ರಿನ ಬರೀಬೋದು. ಸೊ ಫಸ್ಟ್ ಜನರೇಷನ್ ಮೊದಲನೇ ಪೀಳಿಗೆ, ಎರಡನೇ ಪೀಳಿಗೆ, ಮೂರನೇ ಪೀಳಿಗೆ. ಈ ಪೀಳಿಗೆಗಳನ್ನು ರೋಮನ್ ಲೆಟರ್ನಲ್ಲಿ ತೋರಿಸ್ತೀವಿ, ಮತ್ತು ಪ್ರತಿಯೊಂದು ಪೀಳಿಗೆಯಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಎಡದಿಂದ ಸಂಖ್ಯೆ ಕೊಡ್ತಾ ಹೋಗೋದು, ಒಂದು ಎರಡು ಮೂರು ನಾಲ್ಕು. ಎರಡನೇ ಪೀಳಿಗೆ ನೋಡಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು. ಮೂರನೇ ಪೀಳಿಗೆ ನೋಡಿ, ಒಂದು ಎರಡು ಮೂರು ನಾಲ್ಕು ಐದು. ಈ ಎರಡನೇ ಉದಾಹರಣೆ ತಗೊಳ್ಳಿ. ಇದು ಒಂದು ಆಟೋಸೋಮಲ್ ಡಾಮಿನೆಂಟ್ ವಂಶವಾಹಿಯಿಂದ ಉಂಟಾಗುವಂಥ ಒಂದು ಡಿಫೆಕ್ಟ್. ಉದಾಹರಣೆಗೆ ಮಸ್ಕ್ಯುಲಾರ್ ಡಿಸ್ಟ್ರೋಫಿ ಅಂತ ಒಂದಿದೆ, ಅದು ಡಾಮಿನೆಂಟ್ ವಂಶವಾಹಿಯಿಂದ ಉಂಟಾಗುವಂಥದ್ದು. ಸ್ತ್ರೀ ಮತ್ತು ಪುರುಷರಲ್ಲಿ ಆ ಸ್ಥಿತಿ ಸ್ತ್ರೀಯಲ್ಲಿ ಕಾಣಿಸ್ಕೊಂಡಿದೆ. ಕಾಣಿಸ್ಕೊಂಡಿದೆ ಅಂದರೆ ಅದು ಹೋಮೋಝೈಗಸ್ ಡಾಮಿನೆಂಟ್ ಆಗಿರಬೇಕು.
ಹೀಗೆ ಅಸ್ಯೂಮ್ ಮಾಡ್ತಾ ಹೋಗ್ತೀವಿ. ಒಂದು ಎರಡು ಅವರಿಗೆ ಒಂದು ಎರಡು ಮೂರು ನಾಲ್ಕು ಮಕ್ಕಳು, ಮೊದಲನೇದು ಹೆಣ್ಣು, ಎರಡನೇದು ಗಂಡು, ಮೂರನೇದು ಗಂಡು, ನಾಲ್ಕನೇದು ಹೆಣ್ಣು. ಅದರಲ್ಲಿ ಎರಡನೇ ಗಂಡು ಮಗು, ನಾಲ್ಕನೇ ಹೆಣ್ಣು ಮಗು, ಇವೆರಡಕ್ಕೂ ಆ ಒಂದು ಕಂಡೀಷನ್ ಬಂದಿದೆ. ಅಲ್ಲಿಂದ ಮೂರನೇ ಪೀಳಿಗೆಗೆ ಹೋಗಿದೆ. ಅಂದರೆ ಈ ಒಂದು ಆನುವಂಶೀಯ ರೋಗ ಏನಿದೆ, ಗಂಡು ಮತ್ತು ಹೆಣ್ಣು ಸಮಾನವಾಗಿ ಪ್ರಕಟವಾಗ್ತಾ ಹೋಗುತ್ತೆ. ಯಾಕೆಂದರೆ ಅದು ಆಟೋಸೋಮ್, ಕಾಯವರ್ಣತಂತುವಿನಲ್ಲಿರುವಂಥ ಒಂದು ದೋಷ. ಮೂರನೇ ಉದಾಹರಣೆ ನೋಡೋಣ. ಪಿಡಿಗ್ರಿ ಫಾರ್ ಆಟೋಸೋಮಲ್ ರಿಸೆಸಿವ್ ಡಿಫೆಕ್ಟ್. ರಿಸೆಸಿವ್ ಡಿಫೆಕ್ಟ್ ಉದಾಹರಣೆಗೆ ಸಿಕಲ್ ಸೆಲ್ ಅನಿಮಿಯಾ, ನಾವು ಅದನ್ನು ಈ ಹಿಂದೆ ಅಧ್ಯಯನ ಮಾಡಿದ್ದೀವಿ. ಇವರಿಬ್ಬರು ಗಂಡು ಮತ್ತು ಹೆಣ್ಣು, ಇಬ್ಬರು ಕೂಡ ಅನ್ಅಫೆಕ್ಟೆಡ್ ಇಂಡಿವಿಜುವಲ್ಸ್. ಅವರಿಗೆ ಹುಟ್ಟೋ ಮಕ್ಕಳಲ್ಲಿ ಒಂದು ಎರಡು ಮೂರು ನಾಲ್ಕು ಐದು, ಅವರಿಗೆ ಹುಟ್ಟಿರೋ ಐದು ಮಕ್ಕಳಲ್ಲಿ ಎರಡನೇ ಮಗ ಮತ್ತು ಐದನೇ ಶಿಶು ಹೆಣ್ಣು, ಇವರಿಬ್ಬರಲ್ಲಿ ಆ ರೋಗ ಕಾಣಿಸ್ಕೊಂಡಿದೆ. ಆ ರೋಗ ಕಾಣಿಸ್ಕೊಂಡಿದೆ ಅಂದರೆ ಹೋಮೋಜೈಗಸ್ ರಿಸೆಸಿವ್, ಹೋಮೋಜೈಗಸ್ ರಿಸೆಸಿವ್. ಇಲ್ಲಿ ಹೋಮೋಜೈಗಸ್ ರಿಸೆಸಿವ್, ಇಲ್ಲಿ ಹೋಮೋಜೈಗಸ್ ರಿಸೆಸಿವ್ ಬರಬೇಕು ಅಂತಂದರೆ ಇವರಿಬ್ಬರೂ ಕೂಡ ಹೆಟ್ರೋಜೈಗಸ್ ಆಗಿರಲೇಬೇಕು. ಇವರಿಬ್ಬರು ಹೋಮೋಜೈಗಸ್ ಆಗಿದ್ದರೆ ಇಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ಪೀಳಿಗೆನಲ್ಲಿ ನೋಡಿ, ಉದಾಹರಣೆಗೆ ತಗೊಳ್ಳಿ, ಇಲ್ಲಿ ಮೂರನೇ ಪೀಳಿಗೆಯಲ್ಲಿ ಹುಟ್ಟಿರುವ ಯಾವ ಮಕ್ಕಳಲ್ಲೂ ಕೂಡ ಈ ಆನುವಂಶೀಯ ರೋಗ ಕಾಣಿಸ್ಕೊಂಡಿಲ್ಲ. ಸೊ ಹೀಗೆ ಪೀಳಿಗೆಯ ಇತಿಹಾಸದ ಮೇಲೆ ಇರುವ ಮಾಹಿತಿಯ ಆಧಾರದ ಮೇಲೆ ಮೂರ್ನಾಲ್ಕು ಪೀಳಿಗೆಗಳಿಗೆ ಪೀಡಿಗಿರಿಯನ್ನು ರಚಿಸಿ ತೋರಿಸ್ಬೋದು.